Namaskar ellarigu hagu welcome back to my channel ಇವತ್ತಿನ ಈ ಒಂದು ಸಾಫ್ಟ್ ಸಿಂಪಲ್ ಮೇಕಪ್ ಲುಕ್ಗೆ ನಾನು ಏನೇನೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಂದ ಹಾಗೆ ನಾನಿಲ್ಲಿ ಯೂಸ್ ಮಾಡುವಂಥ ಎಲ್ಲ ಪ್ರಾಡಕ್ಟ್ಸ್ ಟೋಟಲ್ ಮಾಡಿದ್ರೆ ಮೂರು ಸಾವಿರದ ಐನೂರು ರೂಪಾಯಿಗಳು ಆಗುತ್ತೆ ಸೊ ಎಸ್ ದಿಸ್ ಇಸ್ ದ ಮೇಕಪ್ ಟ್ಯುಟೋರಿಯಲ್ ಯೂಸಿಂಗ್ ಮೇಕಪ್ ಕಿಟ್ ಅಂಡರ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಗಮನದಲ್ಲಿರಲಿ ಇದು ನಾನು ಎಮ್ ಆರ್ ಪಿ ರೇಟ್ ಮಾತ್ರ ಕ್ಯಾಲ್ಕುಲೇಟ್ ಮಾಡಿರೋದು ಆ್ಯಂಡ್ ನೀವು ಯಾವಾಗಲೂ ಮೇಕಪ್ ಪ್ರಾಡಕ್ಟ್ಸ್ ಕೊಂಡ್ಕೊಳ್ಳುವಾಗ ಆನ್ಲೈನಲ್ಲಿ ಸೇಲ್ಸ್ ನಡೀತಾನೆ ಇರುತ್ತೆ ಆ್ಯಂಡ್ ನಿಮಗೆ ಇನ್ನೂ ಕಡಿಮೆ ಬೆಲೆಗೆ ಸಿಗುತ್ತೆ ಸೊ ಈ ಒಂದು ಮೇಕಪ್ ಲುಕ್ ಬಿಗಿನರ್ಸ್ಗೆ ಆರ್ ಮೇಕಪ್ ಗೊತ್ತಿಲ್ದಿರೋರ್ಗೆ ಆ್ಯಂಡ್ ಮೇಕಪ್ ಈಗ ಶುರು ಮಾಡ್ತಿರೋರಿಗೆ ಹಾಗೂ ಇವತ್ತಿನವರೆಗೂ ಯಾವುದೇ ಒಂದು ಮೇಕಪ್ ಪ್ರಾಡಕ್ಟ್ಸ್ ಕೊಂಡ್ಕೊಂಡಿಲ್ಲ ಅಥವಾ ಕೊಂಡ್ಕೊಳ್ಳೋದಕ್ಕೆ ಕನ್ಫ್ಯೂಸ್ ಆಗ್ತಿದೆ ಯಾವ ಪ್ರಾಡಕ್ಟ್ಸ್ ತೊಗೊಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅನ್ನೋರಿಗೆ ಈ ಒಂದು ವೀಡಿಯೋ ಡೆಡಿಕೇಟ್ ಮಾಡ್ತೀನಿ ಸೊ ಬನ್ನಿ ನೋಡ್ಕೊಂಡು ಬರೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಸ್ಟೆಪ್ ಇಸ್ ಆಲ್ವೇಸ್ ಮಾಯಶ್ಚರೈಸಿಂಗ್ ನಾನಿಲ್ಲಿ ನಿವಿಯಾ ಸಾಫ್ಟ್ ಮಾಯ್ಚರೈಸರ್ ಯೂಸ್ ಮಾಡ್ತೀನಿ ನಿಮ್ಮದು ಆಯ್ಲಿ ಸ್ಕಿನ್ ಡ್ರೈ ಸ್ಕಿನ್ ನಾರ್ಮಲ್ ಸ್ಕಿನ್ ಆರ್ ಕಾಂಬಿನೇಷನ್ ಸ್ಕಿನ್ ಯಾವುದೇ ಸ್ಕಿನ್ ಟೈಪ್ ಆಗಿದ್ದರೂ ಮೇಕಪ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಒಂದು ಒಳ್ಳೆಯ ಹೈಡ್ರೇಟಿಂಗ್ ಮಾಯ್ಶ್ಚರೈಸರ್ ಯೂಸ್ ಮಾಡಿನೇ ಸ್ಟಾರ್ಟ್ ಮಾಡಬೇಕು ಹಾಗೂ ಈ ಒಂದು ಮಾಯ್ಶ್ಚುರೈಝರ್ ಬೆಸ್ಟ್ ಆ್ಯಂಡ್ ವೆರಿ ಚೀಪ್ ಮಾಯ್ಚರೈಸರ್ ವೆರಿ ಅಫರ್ಡೆಬಲ್ ಮಾಯ್ಚುರೈಝರ್ ಸೊ ಈಗ ಮೇಕಪ್ ಪ್ರಾಡಕ್ಟ್ಸ್ ಅಂತ ತಿಳ್ಕೊಳ್ಳೋಣ ಪ್ರೈಮರ್ಗೆ ಲ್ಯಾಕ್ ಮೇ ಫೇಸ್ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ ಇದು ಮುನ್ನೂರು ರೂಪಾಯಿಯ ಒಂದು ಮಿನಿ ಫೇಸ್ ಪ್ರೈಮರ್ ಒನ್ ಆಫ್ ದ ಬೆಸ್ಟ್ ಡ್ರಗ್ ಸ್ಟೋರ್ ಆ್ಯಂಡ್ ಅಫರ್ಡೆಬಲ್ ಪ್ರೈಮರ್ ಇದು ಸಿಲಿಕೋನ್ ಬೇಸ್ಡ್ ಪ್ರೈಮರ್ ಆಗೂ ಸಿಗುತ್ತೆ ಈ ರೀತಿ ಕ್ರೀಮಿ ಬೇಸ್ಡ್ ಪ್ರೈಮರ್ ಆಗೂ ಸಿಗುತ್ತೆ ಆ್ಯಂಡ್ ಇದು ನಿಮ್ಮ ಪೋರ್ಸ್ನ ಬ್ಲರ್ ಮಾಡುತ್ತೆ ಆ್ಯಂಡ್ ನಿಮಗೆ ವೈಟ್ ವೈಟ್ ಕಾಸ್ಟ್ ಏನು ಉಳ್ಕೊಳ್ಳೋದಿಲ್ಲ ಇಟ್ ಬ್ಲೆನ್ಸ್ ಪರ್ಫೆಕ್ಟ್ಲಿ ಇಂಟು ಟು ಯುವರ್ ಸ್ಕಿನ್ ಗಿವಿಂಗ್ ಯು ದ್ಯಾಟ್ ಸ್ಮೂತ್ ಈವೆಂಟ್ ಟೆಕ್ಸ್ಚರ್ ಆ್ಯಂಡ್ ಇದರ ಮೇಲೆ ನಿಮ್ಮ ಮೇಕಪ್ ಕೂಡ ತುಂಬ ಫ್ಲಾಲೆ ಸ್ಪಗ್ ಬ್ಲೈಂಡ್ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ ಕನ್ಸೀಲರ್ ಫಿಟ್ಮಿ ಕನ್ಸೀಲರ್ ಯೂಸ್ ಮಾಡ್ತೀನಿ ಮೇಬಲಿನದ್ದು ಫೋರ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈವ್ ರುಪೀಸ್ ನಾನೂರ ಎಪ್ಪತ್ತೈದು ರೂಪಾಯಿ ಸೊ ಕಣ್ಣಿನ ಸುತ್ತಲೂ ಇರುವಂಥ ಡಾರ್ಕ್ನೆಸ್ ಆರ್ ಹೈಪರ್ ಪಿಗ್ಮೆಂಟೇಷನ್ ಎಲ್ಲೆಲ್ಲಿ ನನಗೆ ಪಿಂಪಲ್ ಮಾರ್ಕ್ಸ್ ಇದೆ ಆ್ಯಂಡ್ ಬಾಯಿ ಸುತ್ತಲೂ ಇರುವಂಥ ಸ್ವಲ್ಪ ರೆಡ್ನೆಸ್ ಎಲ್ಲ ಹೈಡ್ ಮಾಡ್ತೀನಿ ಯೂಶಲಿ ಸ್ಕಿನ್ ಮೇಲೆ ಇರುವಂಥ ಪಿಗ್ಮೆಂಟೇಷನ್ನ ಹೈಡ್ ಮಾಡೋದಕ್ಕೆ ಕನ್ಸೀಲರ್ನ ಯೂಸ್ ಮಾಡ್ತೀವಿ ಸೊ ಹೀಗೆ ಕನ್ಸೀಲರ್ನ ನನಗೆಲ್ಲೆಲ್ಲಿ ಬೇಕಲ್ಲಿ ಡಾಟ್ ಮಾಡ್ಕೊಂಡು ನಂತರ ಇದನ್ನು ಬ್ಲೆಂಡ್ ಮಾಡೋದಕ್ಕೆ ನನ್ನ ಪ್ಯಾಕ್ನ ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡ್ತಿದ್ದೀನಿ ಸೊ ಇವತ್ತಿನ ಒಂದು ಮೇಕಪ್ ಟ್ಯುಟೋರಿಯಲಲ್ಲಿ ನಾನು ಮೇಕಪ್ ಪ್ರಾಡಕ್ಟ್ಸ್ಗಳ ಬಗ್ಗೆ ಮಾತ್ರ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಬ್ಲೆಂಡರ್ ಬ್ರಷಸ್ ಬಗ್ಗೆ ನಾನೇನು ಡೀಟೇಲ್ ಇಲ್ಲ ಅದಕ್ಕಂತ ಒಂದು ಸಪ್ರೇಟ್ ವೀಡಿಯೋ ಮಾಡೋಣ ಅಂತಿದ್ದೀನಿ ಸೊ ಶೀಘ್ರದಲ್ಲೇ ಆ ವೀಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಹೀಗೆ ನಾನು ಹೈಪರ್ ಪಿಗ್ಮೆಂಟೇಷನ್ ಎಲ್ಲ ಕನ್ಸಿಲರ್ನಿಂದ ಹೈಡ್ ಮಾಡಿದ ನಂತರ ನೀವು ನೋಡ್ಬೋದು ಈವನ್ ಸ್ಕಿನ್ ಟೋನ್ ಇದೆ ಈಗ ನಾನು ಫುಲ್ ಫೇಸ್ನ ಸೆಟ್ ಮಾಡೋದಕ್ಕೆ ಮೇಬಲಿನ್ ಮೀ ಲೂಸ್ ಪೌಡರ್ ಯೂಸ್ ಮಾಡ್ತಿದ್ದೀನಿ ಇದು ಸ್ವಲ್ಪ ಕಾಸ್ಟ್ಲಿ ಬಟ್ ನೀವು ಬಿಗಿನರ್ ಆಗಿದ್ದರೆ ಈ ಒಂದು ಮೇಬಲಿನ್ ಮೀ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡಿ ಓನ್ಲಿ ಡಿಫ್ರೆನ್ಸಸ್ ಇದು ಕಾಂಪ್ಯಾಕ್ಟ್ ಪೌಡರ್ ನಾನು ಈ ವಿಡಿಯೋಲಿ ಯೂಸ್ ಮಾಡಿರುವಂಥದ್ದು ಲೂಸ್ ಪೌಡರ್ ಈ ಒಂದು ಕಾಂಪ್ಯಾಕ್ಟ್ ಪೌಡರ್ ಕೇವಲ ಇನ್ನೂರು ರೂಪಾಯಿ ಮಾತ್ರ ಸೊ ಒನ್ ಆಫ್ ದ ಬೆಸ್ಟ್ ಡ್ರಗ್ ಸ್ಟೋರ್ ಕಾಂಪ್ಯಾಕ್ಟ್ ಪೌಡರ್ ಯಾವುದು ಅಂದರೆ ಇದೆ ಅಂತಲೇ ನಾನು ಹೇಳೋದು ಸೊ ನನ್ನ ಹತ್ರ ಕಾಂಪ್ಯಾಕ್ಟ್ ಪೌಡರ್ ಖಾಲಿಯಾಗಿದೆ ಅದಕ್ಕೋಸ್ಕರ ನಾನು ಲೂಸ್ ಪೌಡರ್ ಯೂಸ್ ಮಾಡಿ ತೋರಿಸಿದ್ದೀನಿ ಎರಡು ಕೂಡ ಸೇಮೇ ಬಟ್ ಫಿಟ್ ಮೀ ಲೂಸ್ ಪೌಡರಲ್ಲಿ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಆ್ಯಂಡ್ ಲೂಸ್ ಪೌಡರ್ನ ಬ ಒಂದು ರೇಟ್ ಕೂಡ ಜಾಸ್ತಿನೇ ಸೊ ಇವತ್ತು ನಾನು ಲೂಸ್ ಪೌಡರೇ ಯೂಸ್ ಮಾಡಿ ತೋರಿಸಿದ್ದೀನಿ ಬಟ್ ನೀವು ಬಿಗಿನರ್ ಆಗಿದ್ದರೆ ಈ ಒಂದು ಕಿಟ್ನ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಕಾಂಪ್ಯಾಕ್ಟ್ ಪೌಡರೇ ನಾನು ಗಮನದಲ್ಲಿಟ್ಕೊಂಡು ನಾನು ಆ್ಯಡ್ ಮಾಡಿದ್ದೀನಿ ಸೊ ಈ ಒಂದು ಲೂಸ್ ಪೌಡರ್ನ ನಾನು ಮಿನಿಸೋನ ಒಂದು ಪೌಡರ್ ಬ್ರಷಿಂದ ಫುಲ್ ಫೇಸ್ನ ಸೆಟ್ ಮಾಡ್ತಿದ್ದೀನಿ ಅಂದ ಹಾಗೆ ಈ ಒಂದು ವೀಡಿಯೋಲಿ ನಾನು ಫೌಂಡೇಶನ್ ಯೂಸ್ ಮಾಡಿಲ್ಲ ಯಾಕಂದರೆ ಈ ಒಂದು ಕಾಂಪ್ಯಾಕ್ಟ್ ಪೌಡರ್ ಅವ್ರ ಲೂಸ್ ಪೌಡರ್ನ ಕವರೇಜ್ ತುಂಬಾ ಚೆನ್ನಾಗಿದೆ ಫೌಂಡೇಶನ್ ಹಾಕೋ ಅಗತ್ಯ ಇರೋದಿಲ್ಲ ನನಗೆ ಗೊತ್ತಿರೋ ಹಾಗೆ ಇದು ಅಪ್ಲೈ ಮಾಡಿದ ನಂತರ ಬಟ್ ಇದನ್ನು ಹಾಕೋದಿಕ್ಕೆ ನಾವು ಮೊದಲು ನೀವು ಫೌಂಡೇಶನ್ ಯೂಸ್ ಮಾಡ್ತೀರಾ ಅಂದರೆ ಮಾಡ್ಬೋದು ಬಟ್ ನನ್ನ ಕೇಳಿದ್ರೆ ಈ ಒಂದು ಫಿಟ್ ಕಾಂಪ್ಯಾಕ್ಟ್ ಆ್ಯಂಡ್ ಲೂಸ್ ಪೌಡರ್ ಗಿವ್ಸ್ ಅಮೇಝಿಂಗ್ ಕವರೇಜ್ ಸೊ ಎಷ್ಟು ಈವನ್ ಸ್ಕಿನ್ ಟೋನ್ ಆಗಿ ಕಾಣಿಸ್ತಿದೆ ನೀವು ನೋಡ್ಬೋದು ಈಗ ನನ್ನ ಐಬ್ರೋ ಗ್ಯಾಪ್ಸ್ನ ಫಿಲ್ ಮಾಡಿ ಶೇಪ್ ಕೊಡೋದಕ್ಕೆ ಶುಗರ್ನ ಬ್ರೋ ಅರೈವಲ್ ಐಬ್ರೋ ಡಿಫೈನರ್ ಯೂಸ್ ಮಾಡ್ತಿದ್ದೀನಿ ಇದು ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳು ಸೊ ಫುಲ್ ನಾನು ಐಬ್ರೋ ಹೇರ್ನ ಈ ಒಂದು ಪೆನ್ಸಿಲ್ ಹಿಂದೆ ಇರುವಂಥ ಸ್ಪೂಲಿಯ ಸಹಾಯದಿಂದಾಗಿ ಡೌನ್ವರ್ಡ್ ಸ್ಕೋ ಮಾಡಿದಾಗ ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ ಈಸಿಯಾಗಿ ನಾನು ಕಾಣ್ಬೋದು ಹಾಗೂ ಈ ಗ್ಯಾಪ್ಸ್ನ ಫಿಲ್ ಮಾಡ್ತಾ ಮಾಡ್ತಾ ನಾನು ಔಟ್ಲೈನ್ ಕೂಡ ಕೊಡ್ತೀನಿ ಈಗ ನಾನು ಅಪ್ವರ್ಡ್ ಸ್ಕೋ ಮಾಡಿದಾಗ ಕೆಳಗಡೆ ಗ್ಯಾಪ್ಸ್ ಇರೋದನ್ನು ನಾವು ನಾನು ಈಸಿಯಾಗಿ ಕಾಣ್ಬೋದು ಈಗ ನಾನು ಕೆಳಗಡೆ ಕೂಡ ಫಿಲ್ ಮಾಡ್ತಾ ಆ್ಯಂಡ್ ಔಟ್ಲೈನ್ ಕೊಡ್ತೀನಿ ಸೊ ನನಗೆ ಕೇಳಿದ್ರೆ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಡ್ರಗ್ಸ್ ಸ್ಟೋರ್ ಐಬ್ರೋ ಡಿಫೈನಿಂಗ್ ಪೆನ್ಸಿಲ್ ಗೈಸ್ ಯಾಕಂದರೆ ನಾನು ಸುಮಾರು ಐಬ್ರೋ ಪೆನ್ಸಿಲ್ಸ್ ಇದಕ್ಕೆ ನಾವು ಮುಂಚೆ ಯೂಸ್ ಮಾಡಿದ್ದೀನಿ ಬಟ್ ಶುಗರ್ ನನಗೆ ಇಷ್ಟವಾದಷ್ಟು ಬೇರೆ ಯಾವುದು ನನಗಿಷ್ಟ ಆಗಿಲ್ಲ ಬಿಕಾಸ್ ಇಟ್ಸ್ ಪಿಗ್ಮೆಂಟ್ ಇಸ್ ಅಮೇಝಿಂಗ್ ಆ್ಯಂಡ್ ಇಟ್ಸ್ ಆ್ಯಂಡ್ ಇಟ್ ಬ್ಲೆನ್ಸ್ ಸೋ ಬ್ಯೂಟಿಫುಲ್ಲಿ ಈಗ ಫೇಸ್ ಮೇಕಪ್ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಶುಗರ್ ಕಾಂಟೋರ್ ದಿ ಫೋರ್ಸ್ ಫೇಸ್ ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀನಿ ಇದರ ರೇಟ್ ಬಂದು ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಜಾಸ್ತಿ ಅಂತ ನಿಮ್ಗೆ ಅನ್ನಿಸ್ಬೋದು ಬಟ್ ಏನಕ್ಕೆ ಈ ಪ್ಯಾಲೆಟ್ ವರ್ತ್ ಬೈಂಗ್ ಅಂದರೆ ಇದರಲ್ಲಿ ಕಾಂಟೋರ್ ಇದೆ ಬ್ಲಷ್ ಇದೆ ಆ್ಯಂಡ್ ಹೈಲೈಟರ್ ಇದೆ ಆ್ಯಂಡ್ ಟ್ರಸ್ಟ್ ಮಿ ದಿಸ್ ಇಸ್ ದ ವಂಡರ್ಫುಲ್ ಫೇಸ್ ಪ್ಯಾಲೆಟ್ ಇದರಲ್ಲಿರುವಂಥ ಕಾಂಟೋರ್ ಶೇಡ್ನ ನಾನು ವೆಟ್ ಆ್ಯಂಡ್ ಮೈಲ್ನ ಕಾಂಟೋರ್ ಬ್ರಷಿಂದ ತೊಗೊಂಡು ನನ್ನ ಫೇಸ್ನ ಕಾಂಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದೀನಿ ಸೊ ಇದರ ಕಾಂಟೋರ್ ಪಿಗ್ಮೆಂಟ್ ಏನಿದೆ ವೆರಿ ಡೀಸೆಂಟ್ ಪಿಗ್ಮೆಂಟ್ ಈಸಿಯಾಗಿ ನೀವು ಕಾಂಟೋರ್ ಮಾಡ್ಬೋದು ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಆ್ಯಂಡ್ ಎಷ್ಟು ಚೆನ್ನಾಗಿ ಒಂದು ಸಟಲ್ ಶ್ಯಾಡೋ ಕ್ರಿಯೇಟ್ ಆಗುತ್ತೆ ಈಗ ನಾನು ನೋಸ್ನ ಕೂಡ ಇದರಿಂದಾನೆ ಕಾಂಟೋರ್ ಮಾಡ್ತಿದ್ದೀನಿ ನಾನಿವತ್ತು ಫೌಂಡೇಶನ್ ಯೂಸ್ ಮಾಡಿಲ್ಲ ಆದರೂ ಕೂಡ ನೀವು ನೋಡ್ಬೋದು ಇದರ ಪಿಗ್ಮೆಂಟ್ ಎಷ್ಟು ಚೆನ್ನಾಗಿ ಎದ್ದು ಕಾಣ್ತಿದೆ ಕಾಂಟೋರ್ನದ್ದು ಅಂತ ಸೊ ಈಗ ನೋಸ್ ಕಾಂಟೋರ್ ಫೇಸ್ ಕಾಂಟೋರ್ ಮಾಡಿದ ನಂತರ ಇದೇ ಇರುವಂಥ ಬ್ಲಷ್ನ ನಾನು ಯೂಸ್ ಮಾಡ್ತೀನಿ ಹಾಗೂ ಬ್ಲಷ್ ಅಪ್ಲೈ ಮಾಡೋದಕ್ಕೆ ವೆಟ್ ಆ್ಯಂಡ್ ವೈಲ್ಡ್ನ ಬ್ಲಷ್ ಬ್ರಷ್ ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ಬ್ಲಷ್ ಕೂಡ ತುಂಬ ನಿಮಗೆ ಡಾರ್ಕ್ ಪಿಂಕ್ ಆಗಿಲ್ಲ ತುಂಬ ಲೈಟ್ ಪಿಂಕ್ ಆಗಿಲ್ಲ ಇಟ್ಸ್ ದ ರೈಟ್ ಅಮೌಂಟ್ ಆಫ್ ಪಿಂಕ್ ಗೈಸ್ ಇಟ್ ಗಿವ್ಸ್ ಯು ದ ಬ್ಯೂಟಿಫುಲ್ ಫ್ಲಶ್ ಆಫ್ ಪಿಂಕ್ ಆನ್ ಯೋರ್ ಫೇಸ್ ತುಂಬಾ ಸಟಲಾಗಿ ಕಾಣುತ್ತೆ ಈಗ ಇದೇ ಪಿಂಕ್ ಬ್ಲಷ್ನ ತೊಗೊಂಡು ನಾನು ಓವರ್ ಆಲ್ ಐಲಿಡ್ ಮೇಲೆ ಅಪ್ಲೈ ಮಾಡ್ತಿದ್ದೀನಿ ನಾನು ಯಾವುದೇ ಒಂದು ಐ ಶ್ಯಾಡೋ ಇವತ್ತಿನ ವೀಡಿಯೋಲಿ ಯೂಸ್ ಮಾಡ್ತಾ ಇಲ್ಲ ಬಿಕಾಸ್ ನಾನು ಹೇಳಿದಾಗೆ ಇದು ಒಂದು ಬಿಗಿನರ್ಸ್ ಮೇಕಪ್ ಟ್ಯುಟೋರಿಯಲ್ ಐ ಡೋಂಟ್ ವಾಂಟ್ ಟು ಮೇಕ್ ದ ಟ್ಯುಟೋರಿಯಲ್ ಮೋರ್ ಕಾಂಪ್ಲಿಕೇಟೆಡ್ ಈಗ ನಾನು ಇದೇ ಪ್ಯಾಲೆಟಲ್ಲಿರುವಂಥ ಹೈಲೈಟರ್ನ ಯೂಸ್ ಮಾಡ್ತಿದ್ದೀನಿ ಹಾಗೂ ಹೈಲೈಟರ್ ಅಪ್ಲೈ ಮಾಡೋದಕ್ಕೆ ನನ್ನ ಫೇಸಸ್ ಫೇಸಸ್ಕ್ಯಾನ್ಡಾನ ಫ್ಯಾನ್ ಬ್ರಷ್ ಯೂಸ್ ಮಾಡ್ತೀನಿ ಹಾಗೂ ಹೈಲೈಟರ್ ಕೂಡ ತುಂಬ ಸಾಫ್ಟ್ ಹೈಲೈಟರ್ ಒಂದು ವೆಟ್ ಲುಕ್ ಇರೋ ಥರ ಕಾಣುತ್ತೆ ನ್ಯಾಚುರಲ್ಲಾಗಿ ಒಂದು ಶೀನ್ ಇರೋ ಥರ ಕಾಣುತ್ತೆ ಗ್ಲಿಟ್ರಿ ಗ್ಲಿಟ್ರಿಯಾಗಿ ಚಂಕಿಯಾಗಿ ಏನೂ ಇಲ್ಲ ಸೊ ನನ್ನ ಇನ್ನರ್ ಕಾರ್ನರ್ ಹಾಗೂ ನನ್ನ ಐಬ್ರೋ ಬೋನ ಹೈಲೈಟ್ ಮಾಡೋದಕ್ಕೆ ನನ್ನ ಚಿಕ್ಕ ಪೆನ್ಸಿಲ್ ಬ್ರಷ್ ಯೂಸ್ ಮಾಡ್ತಿದ್ದೀನಿ ಈಗ ನಾನು ಐಲೈನರ್ ಯೂಸ್ ಮಾಡ್ತಿದ್ದೀನಿ ನಾನಿಲ್ಲಿ ಯೂಸ್ ಮಾಡ್ತಿರುವಂಥ ಐಲೈನರ್ ನಾಯ್ಕಾ ಬ್ಲ್ಯಾಕ್ ಮ್ಯಾಜಿಕ್ ಲಿಕ್ವಿಡ್ ಐಲೈನರ್ ಹಾಗೂ ಇದು ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳು ಸೊ ಇದು ಒನ್ ಆಫ್ ದ ಬೆಸ್ಟ್ ಬ ಲಿಕ್ವಿಡ್ ಐಲೈನರ್ ನನ್ನ ಕೇಳಿದರೆ ಡ್ರಗ್ ಸ್ಟೋರ್ ಪ್ರಾಡಕ್ಟ್ಸಲ್ಲಿ ಆ್ಯಂಡ್ ಯಾಕಂದರೆ ಇದರ ಟಿಪ್ಪೇನಿದೆ ತುಂಬ ಪಾಯಿಂಟೆಡ್ ಆಗಿದೆ ತುಂಬ ಸಣ್ಣ ಇದೆ ನೀವು ಎಷ್ಟು ಸ್ಟ್ರೋಕ್ಸ್ ಬೇಕಾದರೂ ಹಾಕ್ಬೋದು ಸಣ್ಣ ಲೈನಿಂದ ದಪ್ಪ ದಪ್ಪ ಲೈನ್ ಮಾಡ್ಬೋದು ಆ್ಯಂಡ್ ವಿಂಗ್ ಕೂಡ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು ಈಗ ಐಲ್ಯಾಶಸ್ನ ಕರ್ಲ್ ಮಾಡ್ತಾ ಇದ್ದೀನಿ ನಾನು ಮಸ್ಕರ ಅಪ್ಲೈ ಮಾಡೋದಕ್ಕಿಂತ ಮೊದಲು ಆ್ಯಂಡ್ ಮಸ್ಕರಾಗೆ ಮೇಬಲಿನ್ ಹೈಪರ್ ಕರ್ಲ್ ಮಸ್ಕರ ಯೂಸ್ ಮಾಡ್ತಾ ಇದ್ದೀನಿ ಇದು ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳು ಮೇಬಲಿನಲ್ಲಿ ಎಲ್ಲ ಮಸ್ಕರಾಸ್ ಕೂಡ ತುಂಬ ಚೆನ್ನಾಗಿದೆ ಇದು ವಾಟರ್ ಪ್ರೂಫ್ ಮಸ್ಕರ ಅಲ್ಲ ವಾಟರ್ ಪ್ರೂಫ್ ಮಸ್ಕರ ಕೂಡ ನಿಮಗೆ ಇದೇ ರೇಂಜಲ್ಲಿ ಸಿಗುತ್ತೆ ನೀವು ಚೆಕ್ ಮಾಡ್ಬೋದು ಆ್ಯಂಡ್ ಈ ಮಸ್ಕರ ನಿಮಗೆ ಒಳ್ಳೆಯ ಲಿಫ್ಟ್ ಕೊಡುತ್ತೆ ನಿಮ್ಮ ಲ್ಯಾಷಸ್ಗೆ ಆ್ಯಂಡ್ ಕರ್ಲ್ ಮಾಡುತ್ತೆ ಒಂದು ಒಳ್ಳೆಯ ವಾಲ್ಯೂಮ್ ಕೂಡ ಕೊಡುತ್ತೆ ಲಿಪ್ಸ್ಟಿಕ್ಕಿಗೆ ಮೈ ಮೋಸ್ಟ್ 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 ಫೇವ್ರೆಟ್ ಲಿಪ್ಸ್ಟಿಕ್ ಇದು ಲ್ಯಾಕ್ಮಿಯ ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ ದ ಶೇಡ್ ನ್ಯೂ ಡ್ರೀಮ್ ಹಾಗೂ ಈ ಲಿಪ್ಸ್ಟಿಕ್ನ ರೇಟ್ ಬಂದು ಇನ್ನೂರ ತೊಂಬತ್ತೈದು ರೂಪಾಯಿಗಳು ಮಾತ್ರ ಇದರ ಇದರಲ್ಲಿ ಹಲವಾರು ಶೇಡ್ಸ್ ಇದೆ ನ್ಯೂಡ್ ಶೇಡಲ್ಲಿ ಒಂದು ಫೇವ್ರೆಟ್ ಶೇಡ್ ಅಂತಲೇ ಹೇಳ್ಬೋದು ಜಾಸ್ತಿ ಹೊತ್ತಿರುತ್ತೆ ಆಲ್ ಡೇ ಇರತ್ತೆ ಆ್ಯಂಡ್ ಫೇಡ್ ಆದರೆ ನೀವು ಮತ್ತೆ ಅಪ್ಲೈ ಮಾಡ್ಬೋದು ಹಾಗೂ ನಾನು ಹಲವಾರು ಬಾರಿ ಇದೇ ಲಿಪ್ಸ್ಟಿಕ್ಕನ್ನೇ ಯೂಸ್ ಮಾಡ್ತೀನಿ ಈಗ ಬುಟ್ಟಿಟ್ಕೊಂಡಿದ್ದೀನಿ ನಾನು ಔಟ್ಫಿಟ್ಗೆ ಮ್ಯಾಚ್ ಆಗೋ ಥರ ಅಟ್ ಲಾಸ್ಟ್ ಸೆಟ್ಟಿಂಗ್ ಸ್ಪ್ರೇಗೆ ವೆಟ್ ಆ್ಯಂಡ್ ವೈಲ್ಡ್ನ ರೋಸ್ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತೀನಿ ಇದು ಸ್ವಲ್ಪ ಕಾಸ್ಟ್ಲಿ ಬಿಗಿನರ್ಸ್ಗೆ ನಾನು ಈ ವಿಡಿಯೋಲಿ ರೆಕಮೆಂಡ್ ಮಾಡ್ತಿರೋದು ನಿಮಗೆ ಸ್ವಿಸ್ ಬ್ಯೂಟಿಯ ಮೇಕಪ್ ಫಿಕ್ಸರ್ ಹಾಗೂ ಇದು ಇನ್ನೂರ ನಲವತ್ತ ಒಂಬತ್ತು ರೂಪಾಯಿಗಳು ಮಾತ್ರ ಸೊ ಮೇಕಪ್ ಎಲ್ಲ ಮುಗಿದ ನಂತರ ನಿಮ್ಮ ಮೇಕಪ್ನ ಸೆಟ್ಟಿಂಗ್ ಸ್ಪ್ರೇಯಿಂದ ಸೆಟ್ ಮಾಡೋದು ತುಂಬಾ ಮುಖ್ಯವಾಗುತ್ತೆ ನೀವು ಮಿನಿಮಲ್ ಮೇಕಪ್ ಮಾಡಿದ್ರೂ ಪರವಾಗಿಲ್ಲ ಸೆಟ್ಟಿಂಗ್ ಯೋರ್ ಮೇಕಪ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಮೇಕ್ ಯೋರ್ ಮೇಕಪ್ ಲಾಂಗ್ ಲಾಸ್ಟಿಂಗ್ ಜಾಸ್ತಿ ಹೊತ್ತು ಇರೋದಕ್ಕೆ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಬೇಕು ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಯೂಸ್ ಆಗಿದೆ ಅಂತ ನಿಮ್ಮ ಎಲ್ಲ ಕನ್ಫ್ಯೂಷನ್ಸ್ ನಾನು ಸಾಲ್ವ್ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋಲಿ ಯೂಸ್ ಮಾಡಿದಂಥ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ ನಾನು ರೆಕಮೆಂಡ್ ಮಾಡಿರುವಂಥ ಎಲ್ಲ ಪ್ರಾಡಕ್ಟ್ಸ್ ಕೂಡ ನಿಮಗೆ ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಈ ಒಂದು ಮೂರು ಸಾವಿರದ ಐನೂರು ರೂಪಾಯಿಯ ಒಂದು ಮೇಕಪ್ ಕಿಟ್ ನಿಮಗೆ ಜಾಸ್ತಿ ಅನಿಸಿದ್ರು ನೀವು ಕೊಂಡ್ಕೊಳ್ಳುವಾಗ ಐ ಆಮ್ ಶೋರ್ ಸೇಲ್ಸ್ ನಡೀತಾನೆ ಇರುತ್ತೆ ಮೂರುವರೆ ಸಾವಿರಗಿನ ಕಡಿಮೆ ಬೆಲೆಯಲ್ಲಿ ನಿಮಗೆ ಈ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ ಸೊ ನಾನು ಮತ್ತೊಂದು ವಿಡಿಯೋಲಿ ನಿಮ್ಮೆಲ್ರಿಗೂ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್